ನಮಸ್ಕಾರ ಸ್ನೇಹಿತರೆ. ಸೊ ನಮ್ಮ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಸ್ವಿಂಗ್ ಟ್ರೇಡಿಂಗ್ ಅಥವಾ ಪೊಸಿಷನಲ್ ಟ್ರೇಡಿಂಗ್ ಅಂತ ಅನ್ಕೊಳ್ಳಿ, ಅಥವಾ ಮೋರ್ ದೆನ್ ಒನ್ ಡೇ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಪ್ಲಾನಿಂಗ್ ಮಾಡ್ಕೊಬೇಕು ಅಂತ ಏನಾದ್ರು ಇಷ್ಟ ಆಯಿತು ಅಂದರೆ ಈ ಒಂದು ವಿಡಿಯೋ ನಿಮಗೆ ಪರ್ಫೆಕ್ಟಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇತ್ತೀಚೆಗೆ ಒಂದು ಒಂದು ಟ್ರೆಂಡ್ ನೋಡ್ತಿದ್ದೀವಿ ಅಂತ ಹೇಳಿದ್ರೆ, ಕೊರೋನಾ ಟೈಮಲ್ಲಿ ನಮ್ಮ ಆಫೀಸ್ ಎಲ್ಲ ಕ್ಲೋಸ್ ಆಗಿ ವರ್ಕ್ ಫ್ರಮ್ ಹೋಮ್ ಕೊಟ್ಟ ಮೇಲೆ ಸುಮಾರು ಜನ ಸ್ಟಾಕ್ ಮಾರ್ಕೆಟ್ಗೆ ಬಂದರು. ಸೊ ಅದಾದ್ಮೇಲೆ ಅನ್ಕೊಂಡ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಹಣ ಮಾಡ್ಬೋದು ಹಂಗೆ ಹಿಂಗೆ ಅಂತಾರೆ, ಸುಮಾರು ಜನ ಲಾಸ್ ಸಹ ಮಾಡ್ಕೊಂಡ್ರು. ಸೊ ಇದಾದ್ಮೇಲೆ ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಸುಮಾರು ಜನ ಲಾಸ್ ಮಾಡ್ಕೊಂಡು ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಮತ್ತೆ ವಾಪಸ್ ಬರೋದಿಲ್ಲ ಅಂತ. ಯಾಕಂದ್ರೆ ಎರಡು ರೀಸನ್, ಒಂದು ಬಂದು ಲಾಸ್ ಮಾಡ್ಕೊಂಡಿದ್ದಾರೆ ಅವ್ನು, ಒಂದು ಫಸ್ಟ್ ರೀಸನ್ ಬಂದರೆ ಸೆಕೆಂಡ್ ರೀಸನ್ ಬಂದು ಅವರಿಗೆ ಟೈಮ್ ಸಿಗ್ತಿಲ್ಲ, ಬಿಕಾಸ್ ಆಫೀಸ್ ರಿಓಪನ್ ಆಗ್ತಿದೆ, ಮತ್ತೆ ಆಫೀಸಲ್ಲಿ ವೀಕ್ಲಿ 4 ಡೇಸ್ 5 ಡೇಸ್ 6 ಡೇಸ್ ಏನಿದೆ ಅವರ ಒಂದು ಟೈಮ್ ಫ್ರೇಮ್ ಬೇಸಿಸ್ ಮೇಲೆ ವಾಪಸ್ ಕರಿತಿರ್ತಾರೆ. ಸುಮಾರು ಜನ ಹೇಳ್ತಾರೆ, ಸರ್ ಸ್ಟಾಕ್ ಮಾರ್ಕೆಟ್ ಬೇಡ ಸರ್, ನಂಗೆ ಟೈಮೇ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ನಾನು ನಿಮ್ಗೆ ಏನಂತ ಹೇಳಿದೆ ಅಂತ ಹೇಳಿದ್ರೆ, ಸ್ಟಾಕ್ ಮಾರ್ಕೆಟ್ನ ಬಿಡೋಕೆ ಹೋಗ್ಬೇಡಿ. ಸೊ ನಿಮ್ಗೇನಾದರೂ ಹಂಗೂ ನಿಮ್ಗೇನಾದರೂ ಟೈಮ್ ಇಲ್ಲ ಹಂಗೆ ಹಂಗೆ, ಯೂಶ್ವಲಿ ಏನಂದ್ರೆ ನಿಮ್ಮ ಆಫೀಸ್ ಟೈಮಿಂಗು ಸ್ಟಾಕ್ ಮಾರ್ಕೆಟ್ ಟೈಮಿಂಗ್ ಎಲ್ಲ ಬೀಳುತ್ತೆ ಅಂತ ಅನ್ಕೊಂತೀನಿ. ಸೊ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3.5 ಗಂಟೆ ಈ ಟೈಮಲ್ಲಿ ಆಫೀಸ್ ಟೈಮ್ ಬೀಳೋದ್ರಿಂದ, ಸೊ ಟ್ರೇಡಿಂಗ್ ಮಾಡೋಕ್ಕೆ ಅಥವಾ ಇಂಟ್ರಾಡೇ ಟ್ರೇಡಿಂಗ್ ಮಾಡೋಕ್ಕೆ ಏನಾದರೂ ಟೈಮ್ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ, ಈ ವಿಡಿಯೋ ನಾವು ವಾಚ್ ಮಾಡ್ಕೊಂಡು ಸ್ವಿಂಗ್ ಟ್ರೇಡಿಂಗ್ಗೆ ನೀವು ಬೇಕಾದಂತಹ ಒಂದು ಪ್ಲಾನಿಂಗ್ ಏನಿದೆ ಆ ಒಂದು ಪ್ಲಾನಿಂಗ್ನ ಮಾಡ್ಕೊಬೋದು ಅಂತ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರು. ಓಕೆ, ಸೊ ಇದಕ್ಕಿಂತ ಮುಂಚೆ ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಎಲ್ಲ ನಾವು ಕೊಡೋಂಥ ಇನ್ಫಾರ್ಮೇಷನ್ಸು ನಮ್ಮ ಒಂದು ವಿಡಿಯೋಸ್ ಮುಖಾಂತರ ಏನಂತಂದ್ರೆ ನಿಮ್ಮ ಒಂದು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಅದ್ರ ಜೊತೆಗೆ ನಿಮ್ಮ ಪ್ರಾಫಿಟ್ ಲಾಸ್ ಏನಾದ್ರು ಮಾಡ್ಕೊಂಡ್ರೆ ಅದು ನಿಮಗಾಗುತ್ತೆ, ನಿಮ್ಮ ಒಂದು ಪೋರ್ಟ್ಫೋಲಿಯೋಗೆ ಆಗುತ್ತೆ, ನಿಮ್ಮ ಒಂದು ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ಮೇಲೆ ಆಗುತ್ತೆ ಅನ್ನೋದು ಬಿಟ್ಟರೆ, ನಾವಾಗಲಿ ನಮ್ಮ ಟೀಮ್ ಆಗಲಿ ಅಥವಾ ನಮ್ಮ ಒಂದು ಕ್ಯಾಶ್ ಸ್ಟ್ಯಾಂಡ್ನ ಒಂದು ಗ್ರೂಪ್ ಏನಿದೆ ಅದಕ್ಕೆ ರೆಸ್ಪಾನ್ಸಿಬಲ್ ಬರೋದಿಲ್ಲ ಅಥವಾ ರೆಸ್ಪಾನ್ಸಿಬಿಲಿಟಿ ಬರೋದಿಲ್ಲ. ಓಕೆ, ಸೊ ಓಕೆ, ಸರಿ ಸ್ನೇಹಿತರೆ, ಈ ಒಂದು ಸ್ವಿಂಗ್ ಟ್ರೇಡಿಂಗ್ ಏನಂತ ಹೇಳಿದ್ರೆ ಸಿಂಪಲ್. ಇಂಟ್ರಾಡೇ ಅಂದ್ರೆ ಏನು? ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡ್ತೀನಿ, ಇವತ್ತೇ ಸೆಲ್ ಮಾಡಿ ಇವತ್ತೇ ಬೈ ಮಾಡ್ತೀನಿ, ಇಂಟ್ರಾಡೇನ ಒಂದು ಟ್ರೇಡಿಂಗ್ ಸ್ಟೈಲ್. ಸುಮಾರು ಟ್ರೇಡಿಂಗ್ ಸ್ಟೈಲ್ಗಳಿದೆ, ಇಂಟ್ರಾಡೇ ಇದೆ, ಸ್ವಿಂಗ್ ಟ್ರೇಡಿಂಗ್ ಇದೆ, ಪೊಸಿಷನ್ ಇದೆ, ಇನ್ವೆಸ್ಟ್ಮೆಂಟ್ಸ್ ಇದೆ. ಈ ರೀತಿ ಸುಮಾರು ಇರುವಂಥ ಒಂದು ಟೈಮಲ್ಲಿ ಸ್ವಿಂಗ್ ಟ್ರೇಡಿಂಗ್ ಅಥವಾ ಪಾರ್ಷಲಿ ಒಂದು ಪೊಸಿಷನ್ ಟ್ರೇಡಿಂಗ್ ಅಂತ ಅಂದ್ಕೊಳ್ಳಿ. ನೀವೇನಾದರೂ ಇನ್ವೆಸ್ಟ್ ನಿಮ್ಮ ಹತ್ರ ಹಣ ಇದೆ ಬಟ್ ಟೈಮ್ ಇಲ್ಲ, ರಿಸರ್ಚ್ ಮಾಡೋಕ್ಕೆ ಏನಾದರೂ ಆಗಲ್ಲ, ಮಾರ್ಕೆಟ್ ಅವರ್ಸ್ ಅಲ್ಲ ಅಂತ ಹೇಳಿದ್ರೆ, ಈ ಒಂದು ಕೀ ಪಾಯಿಂಟ್ಸ್ನ ಏನೋ ಒಂದು 4-5 ಪಾಯಿಂಟ್ಸ್ ಕೊಡ್ತೀನಿ, ಅದನ್ನ ಇಟ್ಕೊಂಡು ನೀವು ಸಹ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಪ್ಲಾನಿಂಗ್ ಮಾಡ್ಕೋಬೋದು. ಮೊದಲನೇದಾಗಿ ಬಂದು ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳಿದ್ರೆ, ನೀವು ಒಂದು ಸ್ಟಾಕ್ನ ಪರ್ಚೇಸ್ ಮಾಡಿ ಮೋರ್ ದೆನ್ ಒನ್ ಡೇ ಅಥವಾ ಒಂದು ದಿವಸಕ್ಕಿಂತ ಹೆಚ್ಚಿಗೆ ನೀವು ಹೋಲ್ಡ್ ಮಾಡಿದ್ರೆ ಅದನ್ನ ನಾವು ಪಾರ್ಷಲಿ ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿಬೋದು. ನೀವು ಇವತ್ತೇ ಬೈ ಮಾಡಿ ನಾಳೆನ ಸೆಲ್ ಮಾಡಿದ್ರೆ ಅದನ್ನ ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳಲ್ಲ, ಬಟ್ ಪ್ರಾಬಬ್ಲಿ ಡೆಲಿವರಿ ಅಂತ ಕರೀತಾರೆ. ಬಟ್ ಮೋರ್ ದೆನ್ 2 to 5 ಡೇಸ್ ಅಂತ ಅನ್ಕೊಳ್ಳಿ. ಸೊ ಈ ರೀತಿ ಒಂದು ಕ್ಯಾರಿ ಮಾಡಿದ್ರೆ ಒಂದು ಸ್ಟಾಕ್ನ ಅಥವಾ ನಿಮ್ಮ ಒಂದು ಪೊಸಿಷನ್ ಅದನ್ನ ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿಬೋದು ಅಥವಾ ಸ್ವಿಂಗ್ ಟ್ರೇಡ್ ಅಂತ ಕರಿಬೋದು. ಓಕೆ, ಸೊ ಅದ್ರ ಜೊತೆಗೆ ಈ ಒಂದು ಸ್ವಿಂಗ್ ಟ್ರೇಡ್ ಯಾರು ಮಾಡ್ಬೇಕು ಅಂತ ಹೇಳಿದ್ರೆ, ನಿಮಗೆ ಪ್ರತಿದಿನ ಆಫೀಸ್ ಆರ್ಸ್ ಅಲ್ಲಿ ಮಾರ್ಕೆಟ್ನ ವಾಚ್ ಮಾಡೋಕೆ ಆಗೋದಿಲ್ಲ, ನಿಮಗೆ ಆಪ್ಷನ್ಸ್ ಎಲ್ಲ ಆಡೋಕೆ ಏನಾದ್ರು ಇಷ್ಟ ಇಲ್ಲ, ಬಟ್ ಅದ್ರ ಜೊತೆಗೆ ಫ್ಯೂಚರ್ಸ್ ಅಲ್ಲಿ ಗೊತ್ತಿಲ್ಲ, ಇರುವಂತ ಹಣ ಸೇಫ್ ಆಗಿ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಅದರ ಒಂದು ಮೂಮೆಂಟ್ ಏನ್ ಕೊಡುತ್ತೆ, ಒಂದು ಶಾರ್ಟ್ ಮೂಮೆಂಟ್ ಕೊಡುತ್ತೆ. ಎಕ್ಸಾಂಪಲ್ ಅಂತ ಅನ್ಕೊಳ್ಳಿ, ಸೊ ಒಂದು ಚಾರ್ಟ್ ಅಲ್ಲಿ ತೋರಿಸ್ಬಿಡ್ತೀನಿ ನಿಮ್ಗೆ. ಓಕೆ, ಸೊ ಎಕ್ಸಾಂಪಲ್ ಒಂದು ಸ್ಟಾಕ್ ಅಪ್ ಟ್ರೆಂಡ್ ಹೋಗ್ತಿದೆ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ನೀವು ಒಂದು ಪಾಯಿಂಟ್ ಅಲ್ಲಿ ಬೈ ಮಾಡಿದಿರ, ಅದಾದ್ಮೇಲೆ ಒಂದು ಸ್ವಲ್ಪ ಅಪ್ ಟ್ರೆಂಡ್ ಹೋದೆ, ಈ ಒಂದು ಸ್ವಿಂಗ್, ಇದನ್ನ ನಾವು ಸ್ವಿಂಗ್ ಅಂತ ಕರಿತೀವಿ, ಈ ಒಂದು ಸ್ವಿಂಗ್ ನನಗೆ ಕ್ಯಾಪ್ಚರ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ರೀತಿ ಒಂದು ಸ್ವಿಂಗ್ ಟ್ರೇಡಿಂಗ್ನ ಸ್ಟೈಲ್ಗೆ ನೀವು ಅಡಾಪ್ಟೇಷನ್ ಮಾಡ್ಕೊಬೋದು. ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ, ಹಣ ಹಾಕಿ ಆರಾಮಾಗಿ ಬಿಡ್ತೀರಾ, ನೆಕ್ಸ್ಟ್ ಒಂದು ಸ್ಟಾಕ್ ಮೂವ್ಮೆಂಟ್ ಆಗುತ್ತೆ, ಪ್ರಾಫಿಟ್ ತಗೊಂಡು ಅಥವಾ ಸ್ಟಾಪ್ ಲಾಸ್ ತಗೊಂಡು ನೀವು ಎಕ್ಸಿಟ್ ಆಗ್ತೀರಾ. ಇದು ಸ್ವಿಂಗ್ ಟ್ರೇಡಿಂಗ್ ಒಂದು ವೆರಿ ವೆರಿ ಬೇಸಿಕ್ ಇನ್ಫಾರ್ಮೇಷನ್ಸ್. ಓಕೆ, ಸೊ ನೆಕ್ಸ್ಟ್ ಬಂದು, ಓಕೆ, ಈ ಒಂದು ಸ್ವಿಂಗ್ ಟ್ರೇಡಿಂಗ್ ಮಾಡೋರು ಏನು ಮಾಡ್ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಯಾವುದೇ ರೀತಿ ಕಾಂಪ್ಲಿಕೇಶನ್ ಅನ್ನ ಮಾಡ್ಕೊಳಕ್ ಹೋಗ್ಬಾರ್ದು. ಏನಕ್ಕೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರೋ ತರಹ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಇರುವಂಥ ಸ್ಟ್ರಾಟಜಿಗಳು 100 ಇಂಡಿಕೇಟರ್ಗಳು ಅಂತ ಹೇಳದೇ ಇಲ್ಲ, ಪ್ರತಿಯೊಬ್ಬರು 100 ಇಂಡಿಕೇಟರ್ಗಳಿಗೆ ಇನ್ಫಾರ್ಮೇಶನ್ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಪ್ರಾಫಿಟ್ ಮಾಡ್ತಾರ ಇಲ್ವೋ ಅದು ಅವ್ರಿಗೆ ಗೊತ್ತಿರುವಂಥ ಸಿಚುಯೇಷನ್ಸ್. ಸೊ ನಾನೇನು ಹೇಳಿದ್, ನನ್ನ ಒಂದು ಟ್ರೇಡಿಂಗ್ ಅಲ್ಲಿ ಅದೇ ನಾನು ಹೇಳಿದೆ ಸ್ನೇಹಿತರೆ, ನೀವು ಎಷ್ಟು ಸಿಂಪಲ್ ಇಟ್ಕೊಂತಾರೆ ಅಷ್ಟು ನಿಮ್ಮೊಂದು ಟ್ರೇಡಿಂಗ್ ಸ್ಟೈಲ್ ತುಂಬಾ ಸಿಂಪಲ್ ಸಿಂಪಲ್ ಆಗಿರುತ್ತೆ. ಜೊತೆಗೆ ನಾನು ವಿಡಿಯೋನು ಸಹ ನಿಮ್ಗೆ ಸುಮಾರು ಸಲ ಹೇಳ್ತೀನಿ, ಸಿಂಪಲ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಕೊಡೋದ್ರಿಂದ ನೀವು ಸಿಂಪಲ್ ಸಹ ನೀವು ಫಾಲೋ ಮಾಡಿ ಅಂತಲೇ ಹೇಳ್ಬೋದು. ಓಕೆ, ನೀವು ಈ ಸ್ವಿಂಗ್ ಟ್ರೇಡಿಂಗ್ನ ತುಂಬಾ ತುಂಬಾ ಸಿಂಪಲ್ ಆಗಿ ಇಟ್ಕೊಬೇಕು, ಯಾವುದೇ ರೀತಿ ಕಾಂಪ್ಲಿಕೇಶನ್ ಮಾಡ್ಕೊಳಕ್ ಹೋಗ್ಬಾರ್ದು. ಕಾಂಪ್ಲಿಕೇಶನ್ ಅಂದ್ರೆ ಏನು, ಸುಮಾರು ಜನ ಅನ್ಕೊತಾರೆ ನಾನು 5 ಅಥವಾ 10 ಇಂಡಿಕೇಟರ್ಗಳನ್ನ ಹಾಕ್ಬಿಟ್ರೆ ಸೂಪರ್ ಸಿಗ್ನಲ್ ಕೊಡುತ್ತೆ, ನಾವು ಪ್ರಾಫಿಟ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಆ ರೀತಿ ಮಾಡಕ್ ಹೋಗ್ಬಿಡಿ. ಯಾವುದಾದ್ರೂ ಒಂದು ಸ್ಟ್ರಾಟಜಿ ನಿಮ್ಮ ಹತ್ರ ಇತ್ತು ಅಥವಾ ನೀವು ಕಲ್ತಿದ್ದೀರಾ ಬೇರೆಯವ್ರ ಹತ್ರ ಟ್ರೈನಿಂಗ್ ತಗೊಂಡು ಕಲ್ತಿದ್ದೀರಾ ಅಂದ್ರೆ ಅದನ್ನೇ ಫಾಲೋ ಮಾಡಿ. ಅದರ ಜೊತೆಗೆ ನಿಮ್ಮ ಒಂದು ಸಿಂಪ್ಲಿಸಿಟಿ ಏನಿದೆ ಒಂದು ಸ್ಟಾಕ್ ಒಂದು ಸ್ಟಾಕ್ ಮೇಲೆ ಆಗಿರ್ಬೋದು ಅಥವಾ ಒಂದು ಟ್ರೇಡಿಂಗ್ ಸ್ಟೈಲ್ ಮೇಲೆ ಆಗಿರ್ಬೋದು, ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಆದಷ್ಟು ಸಿಂಪ್ಲಿಫೈ ಇಟ್ಕೊಳ್ಳಿ. ಏನಂತಾರೆ, ಒಂದು ಮೂವಿಂಗ್ ಆವರೇಜಸ್ ಹಾಕೋದು, ವಿವ್ಯಾಪ್ ಹಾಕೋದು, ಅದ್ರ ಜೊತೆಗೆ ಮೂವಿಂಗ್ ಆವರೇಜಸ್ ಅಲ್ಲಿ ಒಂದು ಕ್ರಾಸ್ ಓವರ್ ಆ ರೀತಿ ಹಾಕೋದು, ಮತ್ತೆ ಒಂದು ಈ ಬೌಲಿಂಗರ್
ನಿಮಗೆ ಪ್ರೈಸ್ ಎಲ್ಲಿ ಕಾಣುತ್ತೆ, ಕ್ಯಾಂಡಲ್ ಏನು ಎಲ್ಲಿ ಏನಾಗ್ತಿದೆ ಅಂತ ಕಾಣಿಸುತ್ತಾ, ಒಬ್ವಿಯಸ್ಲಿ ಕಾಣಿಸಲ್ಲ. ಅದಕ್ಕೆ ಹೇಳಿದ್ರೆ ತುಂಬ ತುಂಬ ಸಿಂಪಲ್ ಆಗಿ ಇಟ್ಕೊಂಡು ಕಾಂಪ್ಲಿಕೇಶನ್ ಮಾಡ್ಕೊಂಡು ಹೋಗ್ಬೋದು. ಇದು ಹೇಳಿದ್ರಂತ ಸೆಕೆಂಡ್ ರೀಸನ್ ಏನಕ್ಕೆ, ಫಸ್ಟ್ ರೀಸನ್ ಇದು ಕಾಂಪ್ಲಿಕೇಶನ್ ಏನಕ್ಕೆ ಆಗುತ್ತೆ. ಸೆಕೆಂಡ್ ರೀಸನ್ ಅಂದರೆ ನೀವು ವರ್ಕ್ ಮಾಡ್ತಿರೋದ್ರಿಂದ ನಿಮ್ಮ ಕಣ್ಣು ಸಹ ಸ್ಟ್ರೈನ್ ಆಗಿರುತ್ತೆ, ಅದ್ರ ಜೊತೆಗೆ ನಿಮಗೆ ಚಾರ್ಟ್ ರೀಡಿಂಗ್ ಸ್ಕಿಲ್ಸು ಬರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಮ್ಮ ಆಫೀಸ್ ಪ್ರೆಷರ್ನ ನೀವು ತೊಗೊಂಬಂದು ಇಲ್ಲ ಹಾಕಿದ್ರೆ ನಿಮಗೆ ಆಬ್ವಿಯಸ್ಲಿ ಚಾರ್ಟು ಕಾಂಪ್ಲಿಕೇಶನ್ ಆಗುತ್ತೆ. ಅದಕ್ಕೋಸ್ಕರ ಸಿಂಪಲ್ ಆಗಿ ಇಟ್ಕೊಳಕ್ಕೆ ಪ್ರಯತ್ನ ಮಾಡಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದು ಟ್ರೇಡ್ ಇನ್ ಫ್ಯೂ ಸ್ಟಾಕ್ಸ್ ಓನ್ಲಿ. ಸೊ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಬಿ ಎಸ್ ಸಿಲ್ ಹತ್ರ 6,000 ಸ್ಟಾಕ್ ಇದೆ, ಎನ್ ಎಸ್ ಎಲ್ ಬಂದು 2,500 3,000 ಸ್ಟಾಕ್ಸ್ ಇರೋದ್ರಿಂದ ಎಲ್ಲದರಲ್ಲೂ ಟ್ರೇಡ್ ಮಾಡೋಕೆ ಹೋಗೋದಿಲ್ಲ. ನಿಮ್ಮ ಒಂದು ಟ್ರೇಡಿಂಗ್ ಸ್ಟೈಲ್ ಬೇಸಸ್ ಮೇಲೆ ಯಾವ್ಯಾವ ಸ್ಟಾಕ್ಗಳು ನಿಮಗೆ ಒಳ್ಳೇದಂತ ಅನ್ಸುತ್ತೆ, ಕ್ವಾಲಿಟಿ ಸ್ಟಾಕ್ಸ್ ಆಗಿರ್ಬೋದು, ಒಳ್ಳೆ ಒಂದು ಮೂವ್ಮೆಂಟ್ ಕೊಡುವಂಥ ಸ್ಟಾಕ್ ಆಗಿರ್ಬೋದು, ಈ ರೀತಿ ಸ್ಟಾಕ್ಗಳು ಏನಾದರೂ ಇತ್ತು ಅಂದರೆ ಆ ಸ್ಟಾಕ್ಗಳನ್ನ ಇಟ್ಕೊಂಡು ಮತ್ತೆ ಫ್ಯೂ ಸ್ಟಾಕ್ಗಳ ಮೇಲೆ ಮಾತ್ರ ಅನಾಲಿಸಿಸ್ ಮಾಡೋಕ್ಕೆ ಶುರು ಮಾಡಿ, ಯಾವುದೇ ರೀತಿ ಕಾಂಪ್ಲಿಕೇಶನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ಬಂದು ಫಾಲೋ ಒನ್ ಟೈಮ್ ಫ್ರೇಮ್. ಟೈಮ್ ಫ್ರೇಮ್ ಅಂದ್ರೆ ಏನು, 5 ನಿಮಿಷದ ಕ್ಯಾಂಡಲ್ಸಾ, 10 ನಿಮಿಷದ ಕ್ಯಾಂಡಲ್ಸಾ, 1 hour, 2 hours, 3 hours, 4 hours, 5 hours, 1 day, 1 week. ಸೊ ಯಾವ ಒಂದು ಟೈಮ್ ಫ್ರೇಮ್ ಬೇಸಸ್ ಬೇಕಾದ್ರೂ ನೀವು ಫಾಲೋ ಮಾಡ್ಬೋದು. ಬಟ್ ನಿಮಗೆ ಯಾವ ರೀತಿಯ ಒಂದು ಪೇಷನ್ಸ್ ಇದೆ, ಆ ಪೇಷನ್ಸ್ ಬೇಸಸ್ ಮೇಲೆ ಸಹ ನೀವು ಟೈಮ್ ಫ್ರೇಮ್ನ ಡಿಸಿಷನ್ ಮಾಡ್ಬೋದು. ಬಟ್ ನಾನು ಸಜೆಷನ್ ಏನಂತ ಹೇಳಿದ್ರೆ, ನೀವು ಸ್ವಿಂಗ್ ಟ್ರೇಡಿಂಗ್ ಪೊಸಿಷನ್ ಟ್ರೇಡಿಂಗ್ ಮಾಡಿದ್ರೆ ಸ್ನೇಹಿತರೆ, ಮಿನಿಮಮ್ ನೆನ್ಪಿಟ್ಕೊಳ್ಳಿ, ಮಿನಿಮಮ್ ಏನು ಹೇಳ್ತಾರೆ, ಮಿನಿಮಮ್ 1 hour ಟೈಮ್ ಫ್ರೇಮ್ನ ನೀವು ಫಾಲೋ ಮಾಡಿ. ಅದು ನಿಮಗೆ ತುಂಬ ಕಂಫರ್ಟ್ ಕೊಡುತ್ತೆ, ಯಾವುದೇ ರೀತಿ ಒಂದು ಕಾಂಪ್ಲಿಕೇಶನ್ಸು, ಈ ಫಾಲ್ಸ್ ಬ್ರೇಕ್ಔಟ್ ಅಂತ ಏನು ಕರೀತಾರೆ ಅಥವಾ ಫಾಲ್ಸ್ ಸಿಗ್ನಲ್ಸ್ ಅಂತ, ಅದೆಲ್ಲ ನಿಮಗೆ ಅವಾಯ್ಡ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಒಂದು ಟೈಮ್ ಫ್ರೇಮ್ನ ನೀವು ಫಾಲೋ ಮಾಡಿ. ನೆಕ್ಸ್ಟ್ ಬಂದು ಈ ರೀತಿಯ ಒಂದು ಸ್ಟಾಕಲ್ಲಿ ಎಂಟರ್ ಆಗಿದ ತಕ್ಷಣ, ಎಕ್ಸಾಂಪಲ್ ಅನ್ಕೊಳ್ಳಿ, ಯಾವುದೋ ಒಂದು ಎಕ್ಸಾಂಪಲ್ ಎಸ್ ಬಿ ಐನ ಒಂದು ಸ್ಟಾಕ್ ಅಂತ ಅನ್ಕೊಳ್ಳಿ. ಸೊ ಎಸ್ ಬಿ ಐ ಸ್ಟಾಕ್ ನೀವು ಎಂಟರ್ ಆಗಿದೆ ಅಂತ ಅನ್ಕೊಳ್ಳಿ, ಯಾವುದೋ ಒಂದು ಪ್ರೈಸಲ್ಲಿ ಎಂಟರ್ ಆದಮೇಲೆ ನೀವು ಆಫೀಸರ್ಸಲ್ಲಿ ನೀವು ವಾಚ್ ಮಾಡುವಂಥ ರಿಕ್ವೈರ್ಮೆಂಟ್ನ ಬಿಟ್ಬಿಡಿ. ಆಫೀಸ್ ಮುಗಿದ್ಮೇಲೆ ಪ್ರತಿದಿನ ಸಂಜೆ ಒಂದು 5 ನಿಮಿಷ 10 ನಿಮಿಷ ಆ ಒಂದು ಸ್ಟಾಕ್ ಏನು ಮಾಡ್ತಿದ್ದೆ, ಅಥವಾ ವೀಕ್ಲಿ ಟೈಮ್ ಫ್ರೇಮ್ ಬೇಸಿಸ್ ಮೇಲೆ, ನಿಮಗೆ ಡೈಲಿ ನೋಡೋಕ್ಕಾಗಿಲ್ಲ ವೀಕ್ಲಿ ಟೈಮ್ ಫ್ರೇಮ್ ಏನೋ ಸಿಕ್ತಂದ್ರೆ ಸ್ಯಾಟರ್ಡೇ ಸಂಡ್ ಆರಾಮಾಗಿ ರಜಾ ಇರುತ್ತೆ, ಅಥವಾ ಸಂಡೇನೇ ರಜಾ ಇತ್ತು ಅಂದರೆ ಅವತ್ತಿನ ದಿವಸ ಒಂದು ಸ್ಟಾಕು ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಮಾಡ್ತಿದೆ, ನಿಮ್ಮ ಒಂದು ಟ್ರೆಂಡ್ ಪ್ರಕಾರ ಹೋಗ್ತಿದೆಯಾ ಅಂತ ನೋಡಿಕೊಂಡು ಅನಾಲಿಸಿಸ್ನ ಮಾಡ್ಬೋದು, ರಿವ್ಯೂ ಮಾಡ್ಬೋದು. ಅದ್ರ ಜೊತೆಗೆ ಇಲ್ಲ ಸತೀಶ್ ಅವರೇ, ಕೆಲವೊಂದು ಟೈಮ್ ಏನಾದರೂ ಸ್ಟಾಕ್ ಯಾವುದೋ ಒಂದು ದಿವಸ ಕೆಳಗೆ ಬಿದ್ದೋಯ್ತು, ಮೇಲೆ ಹೋಗ್ಬಿಡ್ತು, ಪ್ರಾಫಿಟ್ ಬುಕ್ ಮಾಡಬೇಕು, ಲಾಸ್ ಬುಕ್ ಮಾಡಬೇಕು ಅಂತ ಏನಾದರೂ ಇತ್ತು ಅಂತ ಹೇಳಿದ್ರೆ, ಆ ರೀತಿ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಇತ್ತು ಅಂದರೆ, ನಿಮ್ಮ ಒಂದು ಟ್ರೇಡಿಂಗ್ ಟರ್ಮಿನಲ್ ಆಬ್ವಿಯಸ್ಲಿ ನಿಮ್ಮ ಒಂದು ಬ್ರೋಕರ್ಗಳು ಅಲರ್ಟ್ ಅಂತ ಒಂದು ಆಪ್ಷನ್ಸ್ ಕೊಟ್ಟಿರ್ತಾರೆ, ಫೀಚರ್ಸ್. ಆ ಒಂದು ಫೀಚರ್ಸ್ ನಾನು ಎನೇಬಲ್ ಮಾಡಿಕೊಂಡು ಸ್ಟಾಕ್ ಪ್ರೈಸ್ ಎಕ್ಸಾಂಪಲ್ 100 ರೂಪಾಯಿಗೆ ನೀವು ಬೈ ಮಾಡಿದರೆ 95 ರೂಪಾಯಿಗೆ ಕೆಳ ಬಂತು ಅಂದರೆ ಅಲರ್ಟ್ ಕೊಡುವಂತ ನೀವು ಒಂದು ಅಲರ್ಟ್ ಮಾಡ್ಬೋದು, ಸ್ಟಾಪ್ ಲಾಸ್ನ ಕ್ಲೋಸ್ ಮಾಡ್ಬೋದು ಹಾಕ್ಕೊಂಡು. ಇಲ್ಲ 120 ರೂಪಾಯಿಗಿಂತ ಜಾಸ್ತಿ ಹೋಗಿದ್ದ ಅಲರ್ಟ್ ಕೊಡಿದ್ರೆ, 120 ರೂಪಾಯಿಗಿಂತ ಜಾಸ್ತಿ ಅದನ್ನ ಅಲರ್ಟ್ ಕೊಟ್ಟರೆ ನಿಮ್ಗೆ ಅಲ್ಲಿ ಸಹ ಬುಕ್ ಮಾಡೋಕ್ಕೆ ಈಸಿ ಆಗುತ್ತೆ, ಯಾವ ರೀತಿ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ. ಇದು ನಿಮ್ಮ ರಿವ್ಯೂಲಿ ನೀವು ಪ್ಲಾನಿಂಗ್ ಮಾಡಿ, ಯಾವ್ಯಾವ ರೀತಿ ಮಾಡಬೇಕು, ಕ್ಯಾಂಡಲ್ಸ್ ಫಾರ್ಮೇಷನ್ಸ್ ಹೆಂಗಿದೆ, ಒಂದು ಸ್ಟಾಕಲ್ಲಿ ಯಾವ ರೀತಿ ಟ್ರೆಂಡ್ ಕೊಡ್ತಿದೆ, ರಿವರ್ಸಲ್ ಆಗುತ್ತಾ ಎಂದು ಪ್ಲಾನ್ ಅನ್ನು ಮಾಡಿಕೊಂಡು ನೀವು ಡಿಸಿಷನ್ ಮಾಡಬಹುದು. ಅದರ ಜೊತೆಗೆ ನಿಮ್ಮದೇ ಆದಂತಹ ಒಂದು ಟ್ರೇಡಿಂಗ್ ಸ್ಟ್ರಾಟಜಿನ ನೀವು ಬಿಲ್ಡ್ ಮಾಡಿ. ಇಲ್ಲಿ ಯಾವುದೇ ಒಂದು ಟೈಮಲ್ಲಿ ಸ್ನೇಹಿತರೆ, ನಾವು ಒಂದು ಸಜೆಷನ್ ಏನು ಕೊಡೋದೇನೆ ಅಂತ ಹೇಳಿದ್ರೆ, ನೀವು ನಿಮ್ಮ ಟ್ರೇಡಿಂಗ್ನ ಸ್ಟಾಪ್ ಮಾಡೋಕ್ಕೆ ಹೋಗ್ಬೇಡಿ. ಯಾವುದೇ ರೀತಿ ಟ್ರೇಡಿಂಗ್ ಬೇಕಾದ್ರೆ ತೊಗೊಳ್ಳಿ, ಇಂಟ್ರಾಡೇ ತೊಗೊಳ್ಳಿ, ಸ್ವಿಂಗ್ ಟ್ರೇಡಿಂಗ್ ತೊಗೊಳ್ಳಿ, ಪೊಸಿಷನ್ ತೊಗೊಳ್ಳಿ, ಇಲ್ಲ ಅದು ಏನಾದ್ರು ವರ್ಸ್ಟ್ ಕೇಸಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ನ ಸಹ ನೀವು ಮಾಡಿಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಸ್ವಲ್ಪ ಲಿಂಕ್ ಇಟ್ಕೊಳ್ಳಿ. ಬಿಕಾಸ್ ನಿಮ್ಮ ಲಾಂಗ್ ರನ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನೋಡಿ ಈ ಮಾತನ್ನ ನನ್ನ ಮಾತನ್ನ ನೀವು ಕೇಳಿದ್ರೆ ಆಲ್ಮೋಸ್ಟ್ 5 ಇಯರ್ಸ್ 10 ಇಯರ್ಸ್ ನೀವು ಕಂಟಿನ್ಯೂಸ್ ಇದೇ ನೀನು ಫಾಲೋ ಮಾಡಿದ್ರೆ 5 ವರ್ಷ 10 ಸಾಲ 20 ವರ್ಷ ಆದ್ಮೇಲೆ ನೀವು ನನ್ನ ನೆನೆಸ್ಕೊಂತೀರ. ಅದಕ್ಕೋಸ್ಕರ ಹೇಳ್ತಾರೆ ಜಸ್ಟ್ ಒಂದು ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಟಚ್ ಇಟ್ಕೊಂಡು ನಿಮ್ಮ ಒಂದು ಅಂದರೆ ಲಾಂಗ್ ಟರ್ಮ್ ಕನಸುಗಳಿರುತ್ತೆ, ಅದ್ರ ಜೊತೆಗೆ ಒಂದು ಲಾಂಗ್ ಟರ್ಮ್ ನ ವೆಲ್ತ್ ಕ್ರಿಯೇಷನ್ ಮಾಡ್ತಾರೆ. ಆ ಒಂದು ವೆಲ್ತ್ ಕ್ರಿಯೇಷನ್ಗೆ ಸ್ಟಾಕ್ ಮಾರ್ಕೆಟ್ ನಿಮಗೆ ಹೆಲ್ಪ್ ಮಾಡೇ ಮಾಡುತ್ತೆ ಅಂತ ಹೇಳ್ದ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಶೇರ್ ಮಾಡೋದ ಮಾತ್ರ ಮರಿಬೇಡಿ, ಬಿಕಾಸ್ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ರು ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ಮಾತು ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.